ಹಲೋ ಫ್ರೆಂಡ್ಸ್ ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರತಿಭಾ ಇವತ್ತು ನಾನು ನಿಮಗೆ ಒಂದು ಆರೋಗ್ಯಕರವಾದ ಹಲವಾರು ರೋಗಗಳಿಗೆ ರಾಮಬಾಣವಾದಂತಹ ಮೊರಿಂಗ ಅಂದರೆ ನುಗ್ಗೆ ಸೊಪ್ಪಿನ ಚಟ್ನಿ ರೆಸಿಪಿನ ತೊಗೊಂಡ್ಬಂದಿದ್ದೀನಿ ಫ್ರೆಂಡ್ಸ್ ಇದರ ಆರೋಗ್ಯದ ಗುಣಗಳನ್ನು ನಾನು ವಿಡಿಯೋ ಎಂಡ್ನಲ್ಲಿ ಹಾಕಿದ್ದೀನಿ ಇವತ್ತು ನಾನು ಇದರ ಚಟ್ನಿ ರೆಸಿಪಿನ ತೊಗೊಂಬಂದಿದ್ದೀನಿ ಸೊ ನನ್ನ ಚಾನಲ್ಗೆ ಇಷ್ಟು ಸಹ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನಂತೂ ಮರಳೇಬೇಡಿ ಆಗ ನಾನು ಹಾಕುವ ರೆಸಿಪಿನ ನೋಟಿಫಿಕೇಷನ್ಸಲ್ಲ ನಿಮಗೆ ಮೊದಲು ಬರ್ತದೆ ನೀವೇ ಮೊದಲು ರೆಸಿಪಿಯನ್ನು ನೋಡ್ಬೋದು ವೀಡಿಯೋನ ಮೊದಲಿಂದ ಕೊನೆ ತನಕ ನೋಡಿ ಈಗ ಏನೇನು ಬೇಕಂತ ನೋಡೋಣ ನುಗ್ಗೆ ನುಗ್ಗೆ ಎಲೆ ಎರಡು ಕಪ್ಪು ಹಾಗೆ ಉದ್ದಿನಬೇಳೆ ಎರಡು ಟೀ ಸ್ಪೂನು ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಇಪ್ಪತ್ತೈದು ಹಾಗೆ ಕಡಲೆಬೇಳೆ ಎರಡು ಟೇಬಲ್ ಸ್ಪೂನು ತೆಂಗಿನಕಾಯಿ ತುರಿ ಅರ್ಧ ಕಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡು ಟೇಬಲ್ ಸ್ಪೂನು ಹಾಗೆ ಹಣ್ಣು ಒಂಚೂರು ಮತ್ತು ಮೆಂತೆ ಕಾಳಿರತ್ತಲ್ಲ ಒಣ ಅದು ಇಪ್ಪತ್ತು ಮೆಂತ್ಯ ಕಾಳು ಹದಿನೈದರಿಂದ ಇಪ್ಪತ್ತು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸ್ವಲ್ಪ ಅರಿಶಿನ ಪುಡಿ ಎರಡು ಚುಟುಕಿ ಮತ್ತು ಐದರಿಂದ ಆರು ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಹಸಿರು ಮೆಣಸಿನ್ಕಾಯಿ ನಿಮಗೆ ಖಾರಕ್ಕನುಗುಣವಾಗಿ ಹಾಕ್ಕೊಳ್ಳಿ ಈಗ ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಪ್ಯಾನ್ನಲ್ಲಿ ಹಾಕಿಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಬಿಸಿ ಆದ ತಕ್ಷಣ ಎರಡು ಟೇಬಲ್ ಸ್ಪೂನ್ ಅದಕ್ಕೆ ಕಡಲೆಬೇಳೆ ಹಾಕೊಳ್ಳಿ ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಜಾಸ್ತಿ ಹಾಕೋಬೇಕು ಈ ರೆಸಿಪಿಗೆ ಇದನ್ನು ಎಣ್ಣೆಯಲ್ಲಿ ಬಿಸಿ ಎಣ್ಣೆ ಅಲ್ವಾ ಒಂಚೂರು ಒಂದು ಕೆಲವು ಸೆಕೆಂಡ್ಸ್ಗಳ ಕಾಲ ಅದನ್ನು ಸ್ವಲ್ಪ ಕೈಯಾಡಿಸ್ಕೊಳ್ಳಿ ಯಾಕಂದರೆ ಇದು ಹುರಿಲಿಕ್ಕೆ ಲೇಟ್ ಆಗುತ್ತೆ ಅದರಿಂದ ಇದನ್ನು ಮೊದಲು ಹಾಕ್ಬಿಟ್ಟು ನಾನು ಒಂದು ಕೆಲವು ಸೆಕೆಂಡ್ಗಳ ಕಾಲ ಹುರಿದಿದ್ದೀನಿ ಈಗ ಅದಕ್ಕೆ ಉದ್ದಿನಬೇಳೆ ಹಾಕ್ಕೊಳ್ಳಿ ಮೂರು ಟೀ ಸ್ಪೂನು ಅಂದರೆ ಒನ್ ಟೇಬಲ್ ಸ್ಪೂನು ಅದು ಎರಡು ಟೇಬಲ್ ಸ್ಪೂನು ಇದು ಒನ್ ಟೇಬಲ್ ಸ್ಪೂನು ಹ್ಞೂ ಅದು ಅಷ್ಟೇ ಒಂಚೂರು ಹುರ್ಕೊಳ್ಳಿ ಎರಡು ಬೆಳೆಯನ್ನು ನಾವು ಫಸ್ಟ್ ಮೊದಲು ಹುರ್ಕೊಂಡ್ರೆ ಕೆಲವು ಸೆಕೆಂಡ್ ತನಕ ಇದು ದಿನ ಬೆಳೆ ಬೇಗ ಹುರಿದು ಬರುತ್ತೆ ಆದರೆ ಕೂಡ ಎರಡು ಒಟ್ಟಿಗೆ ಹುರಿಬೇಕು ಅಂತಂದರೆ ಕಷ್ಟ ಆಗುತ್ತಲ್ವ ಅದಕ್ಕೋಸ್ಕರ ಹೀಗೆ ಈಗ ಒಂದು ಫ್ಯೂ ಸೆಕೆಂಡ್ಸ್ ಹುರ್ಕೊಂಡು ಅದಕ್ಕೆ ಕಾಳು ಹಾಕ್ಕೊಳ್ಳಿ ಒಂದು ಹದಿನೈದು ತುಂಬ ಹಾಕೋಬೇಡಿ ಕಹಿ ಆಗಿಬಿಡತ್ತೆ ಅದನ್ನು ಎಲ್ಲ ಒಟ್ಟಿಗೆ ಒಂದು ಕೆಲವು ಸೆಕೆಂಡ್ಗಳ ತನಕ ಸಾಟೆ ಮಾಡ್ಕೊಳ್ಳಿ ಈಗ ಅದಕ್ಕೆ ಐದು ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ ನಾನು ಸ್ವಲ್ಪ ನಮಗೆ ಖಾರ ಇದೆ ಅದು ಸಾಕು ಅಂತ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ನುಗ್ಗೆ ಎಲೆ ಅಂದ್ರೆ ಮೊರಿಂಗಾ ಲಾಕೊಳ್ಳಿ ಎರಡು ಕಪ್ ಅಲ್ಲಿ ಎರಡು ಕಪ್ ಹಾಕಿದೀನಿ ಮತ್ತೆ ಸ್ವಲ್ಪ ಹೊತ್ತು ಹೀಗೆ ಕೈ ಆಡಿಸ್ಕೊಳ್ಳಿ ಅದು ಅದರಲ್ಲೇ ಸ್ವಲ್ಪ ಅಂದ್ರೆ ಸ್ವಲ್ಪ ಇದಾಗಿ ಬರಬೇಕು ಬಾವಡಿ ಬರಬೇಕು ಅದು ಫಸ್ಟ್ ಕೈ ಆಡಿಸ್ಕೊಳ್ಳಿ ಅದರಲ್ಲಿ ಈಗ ಅದಕ್ಕೆ ಎಳೆಯದು ಕರ್ಬೇನ್ ಸೊಪ್ಪು ಒಂದು ಹದಿನೈದರಿಂದ ಇಪ್ಪತ್ತು ಹಾಕ್ಕೊಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಇದೆಲ್ಲ ನೋಡಿ ಆರೋಗ್ಯಕ್ಕೆ ಉತ್ತಮವಾಗಿರುವಂಥ ವಸ್ತುಗಳನ್ನೇ ನಾವು ಹಾಕೋದು ಇದರಲ್ಲಿ ಅಲ್ವಾ ಈಗ ಅದನ್ನು ಚೆನ್ನಾಗಿ ಅಷ್ಟೇ ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕೈ ಆಡಿಸ್ಕೊಳ್ಳಿ ಈಗ ಅದು ಚೆನ್ನಾಗಿ ಬಾಡಿ ಬರಲಿ ಅದರಲ್ಲಿ ನೋಡಿ ಇವಾಗ ಎಷ್ಟು ಕಮ್ಮಿಯಾಗಿ ಬಂದುಬಿಡ್ತಾ ಹೋದ ಬಾಡಿ ಎಷ್ಟು ಸಣ್ಣ ಚೆನ್ನದಾಗಿ ಇಷ್ಟೇ ಇಷ್ಟಾಗಿ ಬಂದ್ಬಿಡ್ತು ಎಷ್ಟೊಂದಿತ್ತಲ್ವ ಹಾಕಬೇಕಾದ್ರೆ ಈಗ ಆಯಿತು ನೋಡಿ ಅದು ಚೆನ್ನಾಗಿ ಬೆಂದು ಬಂತು ಈಗ ಅದಕ್ಕೆ ಹುಣಸೆಹಣ್ಣು ಒಂಚೂರು ಹಾಕ್ಕೊಳ್ಳಿ ಚಟ್ನಿಗೆ ಹಣ್ಣು ಹಾಕಲೇಬೇಕಲ್ವಾ ನಾವು ಇದರಲ್ಲಿ ಟೊಮೆಟೊ ಎಲ್ಲ ಏನು ಉಪಯೋಗ್ಸೋದಿಲ್ಲ ಹಾಗೆ ಸ್ವಲ್ಪ ಕಾಯ್ತುರಿ ಅರ್ಧ ಕಪ್ಪು ಅದು ಅಮೆಝಾನ್ ಕಪ್ಪಲ್ಲೇ ಅರ್ಧ ಕಪ್ ಹಾಕಿದ್ದೀನಿ ಹಾಗೆ ಪ್ರೋಟೋಕಾಲು ಎರಡು ಚಿಟಕಿಯಷ್ಟು ಅರಿಶಿನ ಪುಡಿ ಎಲ್ಲ ಒಂದು ಸತಿ ಆಡಿಸ್ಕೊಳ್ಳಿ ಈಗ ನೋಡಿ ಎಲ್ಲ ಒಂದು ಎರಡು ನಿಮಿಷ ಅದು ತೆಂಗಿನಕಾಯಿ ಅದರಲ್ಲೇ ಕೈಯಾಡಿಸ್ಕೊಂಡ್ರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗ್ತದೆ ಮತ್ತೆ ಒಣ ಆಗ್ತದೆ ಈಗ ನೋಡಿ ಆಗ್ತಾ ಬಂತು ನೋಡಿ ಆಲ್ಮೋಸ್ಟ್ ಕಲರ್ ಎಲ್ಲ ಚೇಂಜ್ ಆಗೋದು ಬೇಡ ಸ್ವಲ್ಪ ಆದರೆ ಸಾಕು ಈಗ ಅದು ತಣ್ಣಗಾದ್ಮೇಲೆ ಈ ಮಿಕ್ಸ್ನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ ಮತ್ತೆ ಇವಾಗ ಉಪ್ಪು ಹಾಕಿಲ್ಲ ಅಲ್ವಾ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಮತ್ತೆ ಸ್ವಲ್ಪ ಸ್ವಲ್ಪ ನೀರು ಚಿಮ್ಕಸ್ಕೊಂಡು ಚಟ್ನಿ ಗಟ್ಟಿಯಾಗಿ ಮೀಡಿಯಮ್ ಕೋರ್ಸ್ ಆಗಿ ರುಬ್ಕೋಬೇಕಾಗುತ್ತೆ ಈಗ ನೋಡಿ ಹೇಗಾಗಿದೆ ಅಂತಂದ್ಬಿಟ್ಟು ವಾವ್ ಎಷ್ಟು ಚೆನ್ನಾಗಿದೆ ರೀ ಚಮ್ ಚಟ್ನಿ ನೋಡಿದ್ರೆ ತಿನ್ನಬೇಕು ಅಂತ ಅನಿಸುತ್ತೆ ಕರೆಕ್ಟಾಗಿ ಬಂದಿದೆ ಟೆಕ್ಸ್ಚರ್ ಅಲ್ವಾ ಎಮ್ಮಿ ಮುರಿಂಗಾ ಚಟ್ನಿ ನೀವು ಇಡ್ಲಿ ಜೊತೆ ದೋಸೆ ಜೊತೆಗೆ ಚಪಾತಿ ಜೊತೆಗೆ ಅನ್ನದ ಜೊತೆಗೆ ಅದನ್ನು ಅನ್ನ ಅನ್ನದಲ್ಲಿ ಕಲಿಸ್ಕೊಂಡು ಕೂಡ ಊಟ ಮಾಡ್ಬೋದು ಅಷ್ಟು ಚೆನ್ನಾಗಾಗತ್ತೆ ಒಳ್ಳೆ ರೆಸಿಪಿ ಜೊತೆ ಬರ್ತೀನಿ ಫ್ರೆಂಡ್ಸ್ ಈಗ ನೋಡಿ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ನೆಕ್ಸ್ಟ್ ರೆಸಿಪಿ ಹಾಕೋ ತನಕ ನಿಮಗೆಲ್ಲ ಧನ್ಯವಾದಗಳು ಆರೋಗ್ಯ ಪ್ರಯೋಜನಗಳು ಇದಕ್ಕೆ ಟ್ರೀ ಅಂತ ಹೇಳ್ತಾರೆ ಇದು ಬ್ಲಡ್ ಶುಗರ್ ಮ್ಯಾನೇಜ್ ಮಾಡ್ತದೆ ಮತ್ತೆ ಕೊಲೆಸ್ಟ್ರಾಲ್ನ ಮ್ಯಾನೇಜ್ ಮಾಡ್ತದೆ ಹಾಗೆ ಇದು ನಮ್ಮ ಬಾಳಂತಿಯರಿಗೆ ಹಾಲು ಜಾಸ್ತಿ ಆಗುವ ಹಾಗೆ ಮಾಡ್ತದೆ ಇದನ್ನು ಸೇವಿಸಿದರೆ ನಮ್ಮ ಮೂಳೆಗಳ ಆರೋಗ್ಯವನ್ನು ನೋಡ್ಕೊಳ್ತದೆ ಹಾಗೆ ಇದರಲ್ಲಿ ಕ್ಯಾಲ್ಸಿಯಂ ತುಂಬ ಇದೆ ಅದರಿಂದ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ಇದು ನಮ್ಮ ದೇಹದಲ್ಲಿರುವ ಕಲ್ಮಶವನ್ನೆಲ್ಲ ಹೊರಗೆ ಹಾಕಲಿಕ್ಕೆ ಹೆಲ್ಪ್ ಮಾಡ್ತದೆ ಹಾಗೆ ನಮ್ಮ ದೇಹದಲ್ಲಿ ಹತ್ತು ಬೇಕಾಗಿರುವಂಥ ಹದಿನೆಂಟು ನಮ್ಮನೆಯ ಅಮಿನಿಯೋ ಆಕ್ಸಿಟಸನ್ನು ಇದನ್ನು ಇದು ಹೊಂದಿದೆ ನಮ್ಮ ನಮಗೆ ನಮ್ಮ ನರದ ಆರೋಗ್ಯವನ್ನು ಒಳ್ಳೆದಿರುವ ಹಾಗೆ ನೋಡ್ಕೊಳ್ತದೆ ಮತ್ತು ನಮಗೆ ಎನರ್ಜಿ ಲೆವೆಲ್ ಅಂದರೆ ನಮಗೆ ಶಕ್ತಿಯನ್ನು ದೇಹದಲ್ಲಿ ಜಾಸ್ತಿ ಮಾಡ್ತದೆ ಅಷ್ಟು ಒಳ್ಳೆಯದು ಇದು ನಮಗೆ ಮತ್ತು ನಮ್ಮ ಜೀರ್ಣ ಕ್ರಿಯೆಯನ್ನು ಕೂಡ ಅದು ಇಂಪ್ರೂವ್ ಮಾಡ್ತದೆ ಜೀರ್ಣ ಕ್ರಿಯೆಯನ್ನು ಒಳ್ಳೆಯದಾಗಿರುವ ಸರಿಯಾಗಿರುವ ಹಾಗೆ ನೋಡ್ತದೆ ನಮ್ಮ ದೇಹದಲ್ಲಿ ಇರುವ ನೋವುಗಳನ್ನು ಕಡಿಮೆ ಮಾಡ್ತದೆ ಇದರಲ್ಲಿ ಎಷ್ಟು ನ್ಯೂಟ್ರಿಯೆಂಟ್ಸ್ ಇದೆ ಅಂತ ಹೇಳಿದರೆ ಯಾವ ಫ್ರೂಟ್ಸ್ನಲ್ಲಿ ನಲ್ಲಿ ಆರೆಂಜು ಪೈನಾಪಲ್ ಅದರಲ್ಲಿ ಯಾವ್ದ್ರಲ್ಲಿ ಇರುವುದಕ್ಕಿಂತ ನ್ಯೂಟ್ರಿಯೆಂಟ್ಸ್ ಇದರಲ್ಲಿ ಜಾಸ್ತಿ ಇದೆ ಫ್ರೆಂಡ್ಸ್ ಅದರಿಂದ ಇದಕ್ಕೆ ಪವರ್ ಹೌಸ್ ಆಫ್ ನ್ಯೂಟ್ರಿಯಂಟ್ಸ್ ಅಂತ ಹೇಳ್ತಾರೆ ಈ ನುಗ್ಗಿ ಸೊಪ್ಪನ್ನು ಸಿಕ್ಕಿದ್ದಾಗಲೆಲ್ಲ ನೀವು ನಿಮ್ಮ ಇದರ ಡಯಟ್ನಲ್ಲಿ ಸೇರಿಸ್ಕೊಂಡು ಇದರ ಚಟ್ನಿ ಅಥವಾ ಇದರ ಪುಲಾವು ಇದರದ್ದು ನಾನಾ ಬಗೆಯ ಇದರ ಪೌಡರ್ನಿಂದ ಆಗುವಂಥ ಜ್ಯೂಸು ಇದೆಲ್ಲ ಮಾಡ್ಕೊಂಡು ಕುಡಿದು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ